ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ. ಬೀರ್ಯಾವೇ ಚೆಲುವ ಬೀರ್ಯಾವೇ, ಬಾ ನೋಡಿ ನಲಿಯೋಣ ತಮ್ಮ, ನಾವು ಹಾಡಿ ಕುಣಿಯೋಣ ತಮ್ಮ. ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡ್ಯಾವೇ. ಟೊಂಗೆ ಟೊಂಗೆ ತೂಗಿ ತೂಗಿ ಗಾಳಿ ಬೀಸ್ಯಾವೇ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ. ಎಲ್ಲಿಗೂ ಇವತ್ತು ಎಕ್ಸಿಬಿಟ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತೇನೆ. ಇವತ್ತು ನಾವು ನೋಡುತ್ತಿರುವ ವೆಹಿಕಲ್ ಮಾರುತಿ ಸುಜುಕಿ ಓಮ್ನಿ. ಓಮ್ನಿ ಬಂದು ಲ್ಯಾಟಿನ್ ವರ್ಡ್ ಆಗಿರುತ್ತೆ, ಅದರ ಅರ್ಥ ಆಲ್ ಇನ್ ಒನ್ ಅಥವಾ ಎವ್ರಿಥಿಂಗ್ ಇನ್ ಒನ್ ಅಂತ ಹೇಳ್ಬೋದಾಗಿದೆ. ಮಾರುತಿ ಓಮ್ನಿ ಸುಜುಕಿ ಬಂದು ಒಂದು ಫ್ರಂಟ್ ಇಂಜಿನ್ ರೇವಿಲ್ ಡ್ರೈವರ್ ಅಂತ ವೆಹಿಕಲ್ ಆಗಿರುತ್ತೆ. ಇದು ನಮ್ಮ ದೇಶದಲ್ಲಿ ಕಂಡಂಥ ಒಂದು ಸುವರ್ಣಾಕ್ಷರ ಬರೆದಂಥ ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಇವತ್ತು ನನ್ನ ಮಾಹಿತಿಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ ಡಿಸೈನ್, ಫ್ರಂಟ್ ಇಂಜಿನ್ ರೈಲ್ವೆ ಡ್ರೈವರ್ ಅಂತ ಹೇಳಿದೆ. ಇದರ ಪವರ್ 8 CC 37 BHP ಆಗಿರುತ್ತೆ. ಈ ವೆಹಿಕಲ್ ತರಲು ಕಾರಣ ನಾನು ಒಂದು ಪ್ರಶಂಸೆ ವಿಷಯವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತ ಸರ್ಕಾರ ಇದಕ್ಕೆ ಅಂದರೆ ಮಾರುತಿ ಉದ್ಯೋಗ ಅಂತ ಏನು ಕೇಳ್ಪಟ್ಟಿದ್ದು, ಜಪಾನ್ ಸುಜುಕಿ ಸೇರಿ ಎರಡು ತಮ್ಮ ಪ್ರಯಾಣವನ್ನು ಬಳಸಿ ನಮ್ಮ ದೇಶಕ್ಕೆ ಒಂದು ಉಗುರಿನಾಗಿ ಕೊಟ್ಟಿರ್ತಾರೆ. ಮಾರುತಿ ಓಮ್ನಿ ಭಾಳ ಸರಳವಾದಂಥ ವೆಹಿಕಲ್, ಬಡವರಿಗೆ ಮಧ್ಯಮ ವರ್ಗದವರಿಗೆ ಒಂದು ಲಕ್ಷುರಿ ವೆಹಿಕಲ್ ಅಂತ ಕೂಡ ಹೇಳ್ಬೋದು. ಸಿಂಪಲ್ಲಾಗಿ 4 ಗೇರ್ ಒಂದು ರಿವರ್ಸ್ ಗೇರ್ನ ಹೊಂದಿರುತ್ತೆ. ಮಾರುತಿ ಓಮ್ನಿ ಸುಜುಕಿ ಏನು ಹೇಳಿದೆ, ತನ್ನ ಪ್ರಯಾಣ 1981 ಭಾರತ ಸರ್ಕಾರ ಸೇರಿ ಪ್ರೊಡಕ್ಷನ್ ವೆಹಿಕಲ್ನ ಸ್ಟಾರ್ಟ್ ಮಾಡುತ್ತೆ. ಹರಿಯಾಣದಲ್ಲಿ ಗುರುಗ್ರಾಮ ಗ್ರಾಮದಲ್ಲಿ ಈ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಪ್ಲ್ಯಾಂಟನ್ನು ಹಾಕ್ತಾರೆ. ಸೊ ಇದು ಫಸ್ಟ್ ಪ್ರೊಡಕ್ಷನ್ ಆಗಿರೋ ವೆಹಿಕಲ್ ಡಿಸೆಂಬರ್ 14, 1983 ಆಗಿರುತ್ತೆ. ಮಾರುತಿ ಓಮ್ನಿ ಮಾಡಿರುವಂಥ ಸೆಗ್ಮೆಂಟ್ ಆಫ್ ವೆಹಿಕಲ್ ಏನು ಹೇಳ್ತಾರೆ, ಇದು ಮೈಕ್ರೋ ವ್ಯಾನ್ ಅಥವಾ ಮೈಕ್ರೋ ಬಸ್ ಆಗಿರುತ್ತೆ. ಈಗ ಟೆಕ್ನಿಕಲ್ ಆಸ್ಪೆಕ್ಟಿಗೆ ಬರುವಾಗ ಮೊದಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಫ್ರಂಟ್ ಶಾಕ್ ಅಬ್ಸಾರ್ಬರ್ಸ್ ಮಾಡಿದ್ದು ಶೋವಾ ಅನ್ನೋ ಕಂಪನಿ, ಜಾಪನೀಸ್ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ. ಒಂದು ಅತ್ಯುನ್ನತ ಉತ್ತಮ ದರ್ಜೆಯ ಗಟ್ಟಿ ಶಾಕ್ ಅಬ್ಸಾರ್ಬರ್ಸ್ನ ಇಲ್ಲಿ ಹಾಕಿರ್ತಾರೆ ಅವರು. ಇಲ್ಲಿ ನೋಡುವಂಥ ವಿಷಯ, ಇವರು ಮಾಡುವಂಥ ಶಾಕ್ ಅಬ್ಸಾರ್ಬರ್ಸ್ ಏರ್ ಕ್ರಾಫ್ಟಿಗೆ ಮತ್ತು ನಾವು ಯುನೈಟೆಡ್ ಸ್ಟೇಟ್ಸಲ್ಲಿ ನೋಡ್ತೀವಿ ಇಂಡಿ ರೇಸಿಂಗಿಗೆ ಹಾಕ್ತಾರೆ ಅದನ್ನ. ಇವರು ತುಂಬ ಸ್ಪೋರ್ಟಿವ್ ಇರುವಂಥ ಶಾಕ್ಸ್ಗಳನ್ನ ಕೊಟ್ಟಿರ್ತಾರೆ ಇಲ್ಲಿ ತನಕ. ವೀಕ್ಷಕರಿಗೆ ಒಂದು ಅದ್ಭುತವಾದ ರಹಸ್ಯವಾದ ವಿಷಯಗಳನ್ನ ಮಾರುತಿ ನನ್ನ ಬಗ್ಗೆ ಇವತ್ತು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಸೇಲ್ ಆಗಿರೋದು ಇರುವಂಥ ಮಾರುತಿ ವ್ಯಾನ್ ಇರುವಂಥ ಜಾಗ ಶಿವಮೊಗ್ಗದ ಸಾಗರದಲ್ಲಿ ಈ ವ್ಯಾನ್ ಹೈಯೆಸ್ಟ್ ಸೇಲ್ ಮತ್ತು ಪ್ರೊಡಕ್ಷನ್ ಏನು ಕಂಡಿತ್ತು ಸೇಲ್ ಆಗಿತ್ತು ಆ ಜಾಗ ಸಾಗರ ಆಗಿರುತ್ತೆ. ಡೇಟಾ ಇಲ್ಲದಲ್ಲೇ ನಾನು ಕೆಲವು ವಿಷಯಗಳನ್ನ ಹಾಗೆ ಹೇಳಿ ಬರೋದಿಲ್ಲ. ಸಾಗರ ಊರಿನಲ್ಲಿ ರೈತರು, ಕೃಷಿ ಮಾಡುವವರು, ಸಣ್ಣ ಕಾರ್ಖಾನೆ ಇರುವಂಥವರು, ಉದ್ಯಮಿಗಳು ಅವಾಗಿದ್ದರು.
ಆ ಸಮಯದಲ್ಲಿ ಆ ಜಾಗಕ್ಕೆ ತಕ್ಕಂತೆ ಫ್ಲ್ಯಾಟ್ ಲ್ಯಾಂಡ್ ಇರುತ್ತೆ, ಅದು ಅವರಿಗೆ ಅಷ್ಟು ಅಪ್ಸವಾಗಿರಲ್ಲ. ಬಟ್ ಈ ವೆಹಿಕಲ್ ಅವರಿಗೆ ಬೈ ಬೂನ್ ಅಥವಾ ಗಿಫ್ಟ್ ಆಗಿ ಪರಿಣಮಿಸಿರುತ್ತೆ. ಇಲ್ಲಿ ಅವ್ರು ತುಂಬ ವಸ್ತುಗಳನ್ನ ಕ್ಯಾರಿ ಮಾಡ್ತಾ ಇದ್ರು. ಫ್ಲ್ಯಾಟ್ ಲ್ಯಾಂಡಲ್ಲಿ ಮಾರುತಿ ವ್ಯಾನಿಗೆ ಆ ಫ್ಲ್ಯಾಟ್ ರೋಡಲ್ಲಿ ಪಿಕಪ್ ಜಾಸ್ತಿ ಇರುತ್ತೆ. ಸಮ್ಮತಿಸ್ಕೊಂಡಿಲ್ಲ, ಫ್ಲ್ಯಾಟ್ ಲ್ಯಾಂಡ್ ಹೇಳಿದೆ, ಸಾಗರದಲ್ಲಿ ಹೈಯೆಸ್ಟ್ ವೆಹಿಕಲ್ಸ್ ಏನಾಯಿತು ಅಂತ ಕೂಡ ನಿಮಗೆ ಹೇಳಿದೆ. ಈಗ ವೆಹಿಕಲ್ನ ಅಡ್ವಾಂಟೇಜ್ ಬೈ ಬಿಲ್ಡ್ ಕ್ವಾಲಿಟಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇಲ್ಲಿ ಟೈರ್ ನೋಡ್ತೀರಾ, ಫ್ರಂಟ್ ಟೈರ್ ಮ್ಯಾಕ್ಸಿಮಮ್ ಮುಂದೆ ಬಂದಿರುತ್ತೆ, ಸೀಟ್ ಕೆಳಗಡೆನೆ ಅಳವಡಿಸಿರ್ತಾರೆ. ಹಿಂದೆ ಕೂಡ ಟೈರ್ ಎಡ್ಜಲ್ಲಿರುತ್ತೆ. ನಾಲ್ಕು ಟೈರ್ ಕೂಡ ವ್ಯಾನಿನ ದೇಹ ಭಾಗದಲ್ಲಿ ಏನಿದೆ ಆ ಸ್ಕೆಲ್ಲ ಸ್ಟ್ರಕ್ಚರಲ್ಲಿ ಕೊನೆಯ ಎಡ್ಜಲ್ಲಿ ಮಾಡಿರ್ತಾರೆ. ಸೊ ಒಳಗಡೆ ಏನಾಗುತ್ತೆ, ನಮಗೆ ಹಲವಾರು ವಸ್ತುಗಳನ್ನ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಸೊ ರೈತರಿಗೆ ಆ ಟೈಮಲ್ಲಿ ಭಾಳಷ್ಟು ವಸ್ತುಗಳನ್ನ ಕಷ್ಟದಾಗಿ ಅವರು ಮೊದಲು ಹೊರ್ತಿದ್ದಾಗ ಇದು ಅವರಿಗೆ ಈಸಿ ಮಾಡುತ್ತೆ ಆ ಕ್ಯಾರಿ ಮಾಡಲಿಕ್ಕೆ ಗೂಡ್ಸಕ್ಕೆಲ್ಲ. ನಮ್ಮ ದೇಶದಲ್ಲಿ ಈಗಲೇ ಹೇಳ್ದಂಗೆ ರೈತರ ಬಗ್ಗೆ ಹೇಳಿದೆ, ಕೆಲವರು ಫಾರ್ಮರ್ಸು ಅಗ್ರಿಕಲ್ಚರಿಸ್ಟು ತುಂಬ ಜನ ಈ ವೆಹಿಕಲ್ನ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ, ತಮ್ಮ ಜೀವನವನ್ನು ದೇಶವನ್ನು ಅವರು ಬದಲಾಯಿಸಿ ಒಳ್ಳೆಯ ರೆವಿನ್ಯೂ ಕೂಡ ಅವರು ಅರ್ನ್ ಮಾಡಿ ತಮ್ಮ ಬದುಕನ್ನು ಒಳ್ಳೇದು ಮಾಡ್ತಾರೆ. ಎರಡನೇ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ಲೈಡಿಂಗ್ ಡೋರ್ ನೋಡ್ತಾ ಇದ್ದೀರಾ, ಸ್ಲೈಡ್ ಇನ್ ಮಾಡ್ತಾ ಇದ್ದು ಫಸ್ಟ್ ಮಾಡಿದ್ದು ಇಂಡಿಯಾಗೆ ಮಾರುತಿ ಒಮ್ನಿ ವ್ಯಾನ್ ಆಗಿರುತ್ತೆ. ಇದು ಬಿಟ್ಟು ಮೊದಲು ಹಳೆ ಕಂಪ್ನಿಗಳಂದರೆ ಜರ್ಮನಿಯಿಂದ ಬಂದಂಥ ಫೋಕ್ಸ್ ವ್ಯಾಗನ್ ಮೆಟಾಡೋರ್ ಇತ್ತು, ನಂತರ ಡೇವು ಕಂಪ್ನಿಯವರು ಸ್ಲೈಡಿಂಗ್ ಡೋರ್ ಟೆಕ್ನಾಲಜಿ ಮಾಡಿರ್ತಾರೆ. ಬಟ್ ಇಂಡಿಯಾಗೆ ಬಂದಿದ್ದು ಫಸ್ಟ್ ಟೈಮು ಮಾರುತಿ ಒಮ್ನಿ ವ್ಯಾನ್ ಅಂತ ಹೇಳ್ಬೋದು. ಇದರ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನೀವು ಸ್ಪಾರ್ಕಿಂಗ್ ಸ್ಪೇಸ್ ಟೈಟ್ ಇದ್ದರೂ ಕೂಡ ನಿಮಗೆ ಡೋರು ಹೆಚ್ಚಾಗಿ ಇದು ಫ್ರಂಟ್ ಡೋರ್ ತೆಗಿಬೋದು ನೀವು ಆಚೆ ಬರಲಿಕ್ಕೆ. ಬಟ್ ಏನಾಗುತ್ತೆ, ಹಿಂದೆ ಇರೋರು ಇಳಿಬೇಕಾದ್ರೆ ಡೋರ್ ತೆಗಿಯೋ ಅವಶ್ಯಕತೆ ಇರೋದಿಲ್ಲ, ಸಣ್ಣ ಜಾಗದಲ್ಲಿ ಕೂಡ ಈ ಡೋರ್ ಓಪನ್ ಆಗುವಂಥ ಮಾಹಿತಿನ ಅವರು ಸುಮಾರು 35 ವರ್ಷಗಳ ಹಿಂದೆ ಈ ವೆಹಿಕಲ್ಗೆ ಹಾಕಿರ್ತಾರೆ. ನಮ್ಮ ದೇಶದಲ್ಲಿ ರೆವೆನ್ಯೂ ಕಮ್ಮಿ ಇದ್ದಾಗ ಮಾರುತಿ ಉದ್ಯೋಗ ಸುಜುಕಿ ಒಟ್ಟಿಗೆ ಸೇರಿ ಒಂದು ಚರಿತ್ರೆಯ ಸೃಷ್ಟಿ ಮಾಡ್ತಾರೆ. ಇಲ್ಲಿ ನೋಡುವಂಥ ವಿಷಯ, ಮಾರುತಿ ವ್ಯಾನ್ ಅವರ ಸ್ಪೇಸ್ ಚೀಪ್ ಆ್ಯಂಡ್ ಬೆಸ್ಟ್, ಪ್ರಪಂಚದಲ್ಲೇ ಅತಿ ಕಡಿಮೆ ಬೆಲೆ ಸಿಗುವಂಥ ಒಂದು ಒಳ್ಳೆಯ ಮಾಹಿತಿ ಪಡೆದಿರುವಂಥ ವೆಹಿಕಲ್, ಹೈಲಿ ರಿಲಯಬಲ್, ಚೀಪ್ ಆ್ಯಂಡ್ ಬೆಸ್ಟ್ ಮೇಂಟೆನೆನ್ಸ್ ಆಗಿರುವಂಥ ವೆಹಿಕಲ್ ಮಾರುತಿ ಒಮ್ನಿ ಆಗಿರುತ್ತೆ. ಮಾರುತಿ ಒಮ್ನಿಯಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಸೀಟಿಂಗ್ ಪೊಸಿಷನ್ ಇರುವಂಥ ಸೆಗ್ಮೆಂಟಲ್ಲೇ, ಅಂದರೆ ಮೈಕ್ರೋ ವ್ಯಾನ್ ಮೈಕ್ರೋ ಬಸ್ ಅಂತ ಹೇಳಿದೆ ನಿಮಗೆ, ಒನ್ ಆಫ್ ದ ಬೆಸ್ಟ್ ಸೀಟಿಂಗ್ ಪೊಸಿಷನ್ ನೀವು ನೋಡ್ತಾ ಇದ್ದೀರಾ. ಈ ಕೊಟ್ಟಿರೋ ಪೊಸಿಷನ್ನು ಹಿಸ್ಟ್ರೀಲಿ ಇಲ್ಲಿ ತನಕ ಯಾವಾಗಲೂ ಬಂದಿರಲ್ಲ. ಈಗ ನಾನು ಸ್ಟೀರಿಂಗ್ ಪೊಸಿಷನ್ ಹೇಳಿದೆ, ಸ್ಟೀರಿಂಗ್ ವೀಲ್ ಕನೆಕ್ಟ್ಸ್ ಟು ಡೈರೆಕ್ಟ್ಲಿ ಟು ವೀಲ್ ಅಂತ ಹೇಳಿದೆ. ಇದ್ರ ಮೂಲಕ ನಿಮಗೆ ಗಾಡಿ ಟರ್ನ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗಿರುತ್ತೆ. ಸೊ ಟರ್ನಿಂಗ್ ರೇಡಿಯಸ್ ಕೂಡ ಭಾಳ ಕಡಿಮೆ ಇರುತ್ತೆ. 84-88 ತನಕ ವೆಹಿಕಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ನಂತರ ಬರುವಂಥದ್ದು ಫೇಸ್ ಲಿಫ್ಟ್ ಅಂತ ಹೇಳ್ತಾರೆ. ಫೇಸ್ ಲಿಫ್ಟ್ ಅಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಮೈನರ್ ಚೇಂಜಸ್ ಮಾಡ್ತಾರೆ, ಗಾಡಿ ಎಂಜಿನ್ ಪವರ್ ಆಗಲಿ ಬೇರೆ ಆಲ್ಟರ್ ಮಾಡಿ ಹೋಗಿರೋದಿಲ್ಲ. ಇಲ್ಲಿ ಬರುವಂಥ ವಿಷಯ, 85 ಇಸ್ವಿಲಿ ಸ್ವಲ್ಪ ರೂಫ್ ಹೈ ಮಾಡಿ ನೋಡಿರ್ಬೋದು ನೀವು, ಮೊದಲು ಒಂಥರ ಮೇಲ್ಗಡೆ ಟಾಪ್ ಸ್ವಲ್ಪ ಹೈ ಬರ್ತಾ ಇತ್ತು, ಅದು 85 ಸ್ಟಾರ್ಟ್ ಮಾಡಿ ಸ್ವಲ್ಪ ವರ್ಷಗಳ ತನಕ ಮಾಡಿ ಸ್ಟಾಪ್ ಮಾಡಿರ್ತಾರೆ. ಈಗಾಗಲೇ ಹೇಳಿದಂತೆ ಇಂಟರ್ಸಿಟಿ ಕಾರ್ಗೋ ಬಸ್ ಅಂತ ಏನು ಹೇಳಿದೆ ಅದು ಮೈಕ್ರೋ ವ್ಯಾನ್ ಮೈಕ್ರೋ ಬಸ್ ಕೂಡ ನಾವು ಅದನ್ನು ಹೇಳ್ತೀವಿ. 1999 ಇಸ್ವಿಲಿ ಮಾರುತಿ ಒಮ್ನಿ ಎಕ್ಸೆಲ್ ಅಂತ ಕೂಡ ಒಂದು ವರ್ಷನ್ ಬಂದಿರುತ್ತೆ. ಭಾರತ್ ಸ್ಟೇಜ್ 2 ಬಂದಾಗ 2003 ಇಸ್ವಿಲಿ ಮಾರುತಿ ಒಮ್ನಿಗೆ ಫ್ಯೂಲ್ ಇಂಜೆಕ್ಟರ್ ಬರುತ್ತೆ, ಅದು ಫಸ್ಟ್ ಟೈಮ್ ಇನ್ ಇಂಡಿಯಾ, ಫಸ್ಟ್ ವೆಹಿಕಲ್ ಕೂಡ ಆಗಿರುತ್ತೆ. ಇಲ್ಲಿ ಒಂದು ಸರ್ಕಾರ ಜನರಿಗೆ ಹೆಲ್ಪ್ ಮಾಡೋಕ್ಕೆ ಒಂದು ಹೆಜ್ಜೆ ತೊಗೊಳುತ್ತೆ. ಏನಪ್ಪ ಅದು ಅಂತ ಹೇಳಿದ್ರೆ LPG ಫಿಟ್ಟೆಡ್ ಗ್ಯಾಸ್ ಕಿಟ್ ಒಟ್ಟಿಗೆ RTO ಮೂಲಕ ಅವರು ಜನಗಳಿಗೆ ಜೀವನ ಸುಗಮ ಮಾಡಲಿಕ್ಕೆ ಈ ಗಾಡಿನ ಮತ್ತೆ ಅವರು ಬಿಟ್ಟಿರ್ತಾರೆ. 28 kW ಇರುವಂಥ ಮಾರುತಿ ಒಮ್ನಿ ಆ್ಯಂಬುಲೆನ್ಸ್ ಕೂಡ ಆಗಿ ಬರುತ್ತೆ. 2005 ಇಸ್ವಿಯಲ್ಲಿ ಅದನ್ನು ಕಾರ್ಯಕ್ಕೆ ತರ್ತಾರೆ. ಲಕ್ಷಾಂತರ ಅಥವಾ ಇವತ್ತಿನ ತನಕ ಕೋಟ್ಯಾಂತರ ಜನರ ಜೀವ ಕೂಡ ಉಳಿಸಿರುತ್ತೆ. 2005 ಇಸ್ವಿಯಲ್ಲಿ ಬೂಸ್ಟರ್ ಅಸಿಸ್ಟೆಡ್ ಬ್ರೇಕ್ ಅಥವಾ ಪವರ್ ಬ್ರೇಕ್ ಅಂತ ಏನು ಹೇಳ್ತೀವಿ
ಅದನ್ನು ಕೂಡ ಇದಕ್ಕೆ ಹಾಕಲ್ಪಡುತ್ತೆ. ಶಾಕ್ ಆಫ್ ಲವರ್ಸ್ ಬಂದಾಗ ಮಾರುತಿ ಸುಜುಕಿ ಕಂಪನಿ ಬೀಟ್ ಮಾಡಲಿಕ್ಕೆ ಬೇರೆಯವ್ರಿಗೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಅವರು ಕೊಡುವಂಥ ಶಾಕ್ ಆಫ್ ಲವರ್ಸ್ ಹೈಲಿ ರಿಲಯಬಲ್, ಒಳ್ಳೆಯ ಕ್ವಾಲಿಟಿ, ವೆರಿ ಸ್ಟ್ರಾಂಗ್ ಇರುತ್ತೆ. ಹಿಂದೆ ಕೂಡ ಅವರು ರೇ ಶಾಕ್ ಆಫ್ ಲವರ್ಸ್ ಏನಿದೆ ಅದನ್ನು ಲೀಫ್ ಫ್ರೀ ಅಥವಾ ನಾವು ಹೇಳ್ತೀವಿ ಲಿಫ್ಟ್ ಫ್ರೀ ಅಂದರೆ ತುಂಬ ವರ್ಸಟೈಲ್, ಭಾಳ ಕಾಂಪ್ಲಿಕೇಷನ್ ಇರೋದಿಲ್ಲ, ಒಳ್ಳೆಯ ಗಟ್ಟಿ ಮಾದರಿಯ ಶಾಕ್ ಆಫ್ ಲವರ್ಸ್ನ ಇಲ್ಲಿ ಆಕ್ಸೆಲ್ಗೆ ಹಾಕಿರ್ತಾರೆ. BS4 ಅಂದರೆ ಭಾರತ್ ಸ್ಟೇಜ್ 4 ತನಕ ನಮ್ಮ ದೇಶದ ಹಿರಿಮೆಯ ಗಾಡಿ ಅಥವಾ ನಮ್ಮ ಜೀವನ ಸಂಗಾತಿ ಮಾರುತಿ ವ್ಯಾನ್ ಅಲ್ಲಿ ತನಕ ಪ್ರೊಡಕ್ಷನ್ ಬಂದು ನಂತರ ಸ್ಟಾಪ್ ಆಗುತ್ತೆ. ಇಲ್ಲಿ ವೀಕ್ಷಕರಿಗೆ ಹೇಳುವಂಥ ವಿಷಯ, ಗಾಡಿಯ ಸ್ಪೀಡಿನ ಲಿಮಿಟ್ ಅದನ್ನು ನೋಡ್ಕೊಂಡು ಓಡಿಸಿದ್ರೆ ಪ್ರಾಣಹಾನಿ ಆಗೋದಿಲ್ಲ. ಯಾಕಂದರೆ ಇದು ಮಾಡಿರೋ ಉದ್ದೇಶ ಕಾರ್ಗೋ ವೆಹಿಕಲ್ ಆಗಿರುತ್ತೆ, ನಿಮ್ಮ ಜೀವನ ಸುಗಮ ಮಾಡಲಿಕ್ಕೆ. ಇದು ರೇಸಿಂಗ್ ವೆಹಿಕಲ್ ಅಲ್ಲ, ತಿಳ್ಕೊಳ್ಳಿ. ಮತ್ತು ಯಾವುದೇ ರೀತಿ ಮದ್ಯಪಾನ ಮಾಡಿ ದಯವಿಟ್ಟು ಗಾಡಿನ ಓಡಿಸ್ಬೇಡಿ. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮನೆಯವರು ಇರ್ತಾರೆ, ಕಾಯ್ತಾ ಇರ್ತಾರೆ, ನೀವು ಸೇಫಾಗಿ ಮನೆಗೆ ತಲುಪಬೇಕು. ಹಾಗಾಗಿ ಯಾವುದೇ ರೀತಿ ಹಾರ್ಶ್ ಆಗಿ ಓಡುವಂಥ ವೆಹಿಕಲ್ ಎಲ್ಲ ತುಂಬ ಸ್ಪೀಡಾಗಿ ಡ್ರೈವಿಂಗ್ ಎಲ್ಲ ಮಾಡಬೇಡಿ, ಅದಕ್ಕಿಂತ ಗಾಡಿ ಬಿಲ್ಟ್ ಮಾಡಿರೋದಿಲ್ಲ. ಹಲವಾರು ದಶಕ, ಸುಮಾರು 30 ವರ್ಷ 35 ವರ್ಷ ಒಂದು ವೆಹಿಕಲ್ ಇಂಡಿಯನ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗುವಂಥದ್ದು ತಮಾಷೆ ವಿಷಯ ಅಲ್ಲ. ಹಾಗಾಗಿ ಇವತ್ತು ನನ್ನ ಪ್ರೀತಿಯ ಗಾಡಿಯಾದಂಥ ಮಾರುತಿ ಓಮ್ನಿನ ನಾನು ಇವತ್ತು ರಿವ್ಯೂ ಮಾಡಿರ್ತೇನೆ. ಯಾಕಂದರೆ ಮಕ್ಕಳಿದ್ದಾಗ ನಾವು ಹಲವಾರು ಸಿನಿಮಾಗಳಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ನಾವು ಈ ವ್ಯಾನ್ನ ನೋಡುತ್ತೇವೆ. ಭಾಳ ರುಚಿಕವಾಗಿರುವಂಥ ದೃಶ್ಯಗಳನ್ನ ತೋರಿಸಿರ್ತಾರೆ, ಎಷ್ಟೋ ಬದುಕು ಕಂಡಿರ್ತಾರೆ. ಸೊ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಕೂಡ ನನಗೂ ಈ ಗಾಡಿ ಮೇಲೆ ಇರುತ್ತೆ. ಸೊ ಕೊನೆಯದಾಗಿ ವಿಷಯ ಹೇಳ್ತೀನಿ ನಾನು, ಡ್ರೈವಿಂಗ್ ಅನ್ನೋದು ಒಂದು ಕಲೆ. ಹೌದು, ಕಲ್ಲಿಟ್ರೆ ಆಕ್ಸಿಲೇಟ್ರ್ ಮೇಲೆ ಗಾಡಿ ಹೋಗುತ್ತೆ, ಬಟ್ ಸೇಫಾಗಿ ಓಡಿಸೋಂಥದ್ದು ಒಂದು ಕಲೆ ಆಗಿರುತ್ತೆ. ಅದನ್ನು ಕೈಗೂಡಿಸಿ ಇಂಥ ಒಂದು ಒಳ್ಳೆ ವೆಹಿಕಲ್ನ ಕಾಪಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿರ್ತೀನಿ. ಎಲ್ಲ ವಿಷಯಗಳಿಗೂ ಒಂದು ವಿಷಯ, ನನಗೆ ಈ ಮಾರುತಿ ಓಮ್ನಿ ಕೊಟ್ಟಂಥ ವ್ಯಕ್ತಿ ಗಣೇಶ್ ಸರ್ ಅಂತೇಳಿ. ಗಣೇಶ್ ಸರ್ ಪ್ಲೀಸ್, ವೆಲ್ಕಮ್ ಗಣೇಶ್ ಸರ್. ಇವ್ರ ನನ್ನ ಸ್ನೇಹಿತ ಆಗಿರ್ತಾರೆ. ಇವ್ರ ಮೂಲಕ ನಾನು ಮಾರುತಿ ಓಮ್ನಿನ ರಿವ್ಯೂ ಮಾಡಿರ್ತೇನೆ. ಇವ್ರ ನನ್ನ ಸ್ನೇಹಿತರು ಕೂಡ, ಆಮೇಲೆ ಭಾಳ ಶ್ರಮಜೀವಿ. ಸೊ ಮಾರುತಿ ವ್ಯಾನು ಹಾಗೆ ಸಿಗೋದು ಸುಲಭ ವಿಷಯ ಅಲ್ಲ. ಸೊ ಅವ್ರು ಕೊಟ್ಟಿರ್ತಾರೆ ನನಗೆ ವೆಹಿಕಲ್ನ ರಿವ್ಯೂ ಮಾಡೋಕ್ಕೆ. ಸೊ ನಾನು ಕೂಡ ಪ್ಲ್ಯಾನ್ ಮಾಡಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತೆಲ್ಲ ಇವರು ಡಿಸ್ಕಸ್ ಮಾಡಿ ಅವರು ತಮ್ಮ ಕೆಲಸವನ್ನು ಬಿಟ್ಟು ರಜೆ ಹಾಕಿ ನನಗೋಸ್ಕರ ಈ ವೆಹಿಕಲ್ನ ಅವರು ರಿವ್ಯೂ ಮಾಡಿಕೊಟ್ಟಿರ್ತಾರೆ. ಅವ್ರಿಗೆ ಧನ್ಯವಾದ ಕೂಡ ಹೇಳ್ತೀನಿ. ಥ್ಯಾಂಕ್ ಯು ಗಣೇಶ್ ಸರ್ ಮತ್ತೊಮ್ಮೆ ನಿಮಗೆ. ಆಮೇಲೆ ಎಲ್ಲ ವಿಷಯಗಳು ಒಂದು ವಿನಂತಿ ಏನಂತ ಹೇಳಿದ್ರೆ, ಎಕ್ಸಿಬಿಟ್ ಈ ಚಾನಲ್ನ ಬೆಳೆಸಲಿಕ್ಕೆ ನಿಮ್ಮ ಸಹಕಾರ ಪಾಲಿಸಬೇಕಾಗಿರುತ್ತೆ. ಯಾವುದೇ ವೆಹಿಕಲಲ್ಲಿ ನಿಮಗೆ ಇಷ್ಟ ಆಯಿತು, ನಾನು ಬರಬೇಕು ಅನಿಸಿದರೆ ಬಂದು ನಿಮಗೆ ನಿಮ್ಮ ವೆಹಿಕಲ್ಗಳಿಗೆ ರಿವ್ಯೂ ಮಾಡಿಕೊಡ್ತೀನಿ, ಕಂಡೀಷನ್ ಚೆನ್ನಾಗಿ ಇಟ್ಕೊಂಡಿರಿ ಅಂತ ಹೇಳ್ತಾ, ಕೊನೆಯದಾಗಿ ವೆಹಿಕಲ್ನ ಇಟ್ಕೊಳ್ಳೋದು ಒಂದು ಕಲೆ ಅಂತ ಮೊದಲೇ ಹೇಳಿದೆ, ಅದನ್ನು ಕೂಡ ಮಾಡಿ. ಮತ್ತು ಎಕ್ಸಿಬಿಟ್ ಇಟ್ ಅನ್ನೋ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. जो देश है तेरा स्वदेश है तेरा तुझे है पुकारा ये वो बंधन है जो कभी टूट नहीं सकता मिट्टी की जो खुशबू तू कैसे भुलाएगा तू चाहे कहीं जाए तू लौट के आएगा नई नई राहों में दबी दबी आहों में खोए खोए दिल से तेरे कोई ये कहेगा ये जो दे स्वदेश है तेरा तुझे है
जिंदगी है ये कह रहे सब तो पालिया अब है क्या कमी यूं तो सारे सुख है बरसे पर दूर तू है अपने घर से आ लौट चल तू अब दीवाने जह कोई तो तुझे अपना माने आवाज दे तुझे बुलाने वही देश ये जो देश है तेरा स्वदेश है तेरा तुझे है